ಏನ್ ಮುಲಾಜ್ ಗುಲಾಜ್ ಇಲ್ಲ, ಪತ್ರಿಕೆಯವ್ರು ನೇರವಾಗೇ ಬರ್ಕಳ್ರಿ, ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕೊಳ್ರಿ, ಕೆಲವು ಮಂದಿ ಏನೂ ತೊಂದರೆ ಇಲ್ಲ. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರೇ, ನಿಮ್ಮ ಮೌನದ ಹಿಂದಿರುವ ಗುಟ್ಟೇನು? ಹೀಗಂತ ಜನ ಕೇಳ್ತಾ ಇದ್ದಾರೆ ಸ್ವಾಮಿ. ನಿಮ್ಮ ಸುಪ್ರೀಂ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಅಪಮಾನಕರ ರೀತಿಯಲ್ಲಿ ಮಾತುಗಳನ್ನು ಕೇಳಿಯೂ ಕೂಡ ನೀವು ಒಂದು ವೇಳೆ ಮೌನ ಆಗಿದ್ದೀರಿ ಅಂತಂದರೆ ಇದರ ಹಿಂದೆ ಇರುವಂಥ ಗುಟ್ಟೇನು ಅನ್ನುವಂಥದ್ದು ಜನ ಕೇಳುವಂಥ ಪ್ರಶ್ನೆಯಾಗಿದೆ ಸ್ವಾಮಿ. ಹಾಗಾಗಿ ಮಾತಾಡಿ ಮಾಂಕಳ ವೈದ್ಯರೇ ಅನ್ನುವಂಥ ಕೂಗು ಜಿಲ್ಲೆಯಿಂದ ಕೇಳಿ ಬರ್ತಾ ಇದೆ. ಅನಂತಕುಮಾರ್ ಹೆಗಡೆಯವರ ಮೂರ್ಖತನದ ಹೇಳಿಕೆಗಳು ಇಡೀ ರಾಜ್ಯದ ಜನರನ್ನು ಆಕ್ರೋಶಿತರನ್ನಾಗಿ ಮಾಡಿವೆ. ರಾಜ್ಯದ ವಿವಿಧೆಡೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಜನರು. ಸ್ವತಃ BJP ಮುಖಂಡರಾದ CT ರವಿ, ಬಸನಗೌಡ ಪಾಟೀಲ್, ಯತ್ನಾಳ್, ಈಶ್ವರಪ್ಪ ಮುಂತಾದವರು ಕೂಡ ಅವರ ಮಾತುಗಳನ್ನು ಖಂಡಿಸಿದ್ದಾರೆ. ಒಂದು ವೇಳೆ ಅನಂತಕುಮಾರ್ ಹೆಗಡೆಯವರ ಮಾತುಗಳು ಸರಿ ಎಂದಾದರೆ BJP ಮುಖಂಡರು ಅದನ್ನು ಖಂಡಿಸುವ ಬದಲು ಸಮರ್ಥಿಸಿಕೊಳ್ಳುತ್ತಿದ್ದರು. ಆದರೆ ವಿಪರ್ಯಾಸವೆಂದರೆ ಜಿಲ್ಲಾ ಉಸ್ತುವಾರಿ ಹೊತ್ತುಕೊಂಡಿರುವಂಥ ನಮ್ಮ ಮಾಂಕಳೆಸ್ ವೈದ್ಯರು ಮೌನವಾಗಿದ್ದಾರೆ, ಯಾಕೆ ಅಂತ ಗೊತ್ತಾಗುತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ನಿಷ್ಕ್ರಿಯ ಸಂಸದ ಅನಂತಕುಮಾರ್ ಹೆಗಡೆ ಇಷ್ಟು ದಿನ ಎಲ್ಲಿದ್ದರೂ ಗೊತ್ತಿಲ್ಲ. ಆದರೆ ಲೋಕಸಭಾ ಎಲೆಕ್ಷನ್ ಇನ್ನೇನು ಹತ್ತಿರ ಬಂದೇ ಬಿಟ್ಟಿತ್ತು ಎನ್ನುವಾಗಲೇ ದಿಢೀರನೆ ಎದ್ದು ಕೂತಿದ್ದಾರೆ. ಎದ್ದು ಕೂತಿರುವುದಷ್ಟೇ ಅಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡಲು ಆರಂಭಿಸಿದ್ದಾರೆ. ಕ್ಷೇತ್ರದ ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದಾರೆ. ಇಷ್ಟೇ ಆದರೆ ಪರವಾಗಿದ್ದಿಲ್ಲ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಯನ್ನು ಏಕವಚನ ಪ್ರಯೋಗಿಸಿ ಅಪಮಾನಿಸಿದ್ದಾರೆ. ಅದಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಗಿನ ನೇರಕ್ಕೆ ಕೈ ಹಾಕಿದ್ದು, ಭಟ್ಕಳದ ಮಸೀದಿಗಳನ್ನು ಒಡೆಯುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಇಷ್ಟೆಲ್ಲ ಆದರೂ ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ, ಅದು ಭಟ್ಕಳದವರೇ ಆಗಿರುವಂಥ ಮಾಂಕಳ ವೈದ್ಯರು ತುಟಿ ಬಿಚ್ಚದೆ ಮೌನಕ್ಕೆ ಜಾರಿದ್ದಾರೆ. ಕಾರಣ ಏನು ಎಂಬುದು ಈಗಲೂ ಅರ್ಥವಾಗಿಲ್ಲ. ಆದರೆ ನಮ್ಮ ಜಿಲ್ಲೆಯ ಪತ್ರಿಕೆಯೊಂದು ಮಾಂಕಳ ವೈದ್ಯರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಅನಂತ ನಕೃಪೆ ದೊರಕಿದ್ದು ಅದರ ಋಣ ಸಂದಾಯ ಮಾಡುತ್ತಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿದೆ. ಸಚಿವರ ಮೌನ ಅನ್ನುಕೊಂಡು ಯಾರಿಗಾದರೂ ಕೂಡ ಇಂತಹ ಅನುಮಾನ ಬರುವುದು ಸಹಜವಲ್ಲವೇ? ಹಾಗಾಗಿ ಜಿಲ್ಲೆಯ ಜನರು ಮಾತಾಡಿ ಮಾಂಕಳ ವೈದ್ಯರಿ ಎಂದು ಪ್ರಶ್ನಿಸುವಂತೆ ಮಾಡಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಣಿಸಿಕೊಂಡು ಮೋದಿ ಮಂತ್ರ ಜಪಿಸಿ ಒಂದೆರಡು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ನೀಡಿ ಅಧಿಕಾರ ಪಡೆದುಕೊಂಡಿದ್ದ ಅನಂತಕುಮಾರ್ ಹೆಗಡೆ ಅಂದಿನಿಂದ ಕ್ಷೇತ್ರದ ಕಡೆಗೆ ಕಾಲಿಟ್ಟಿರಲಿಲ್ಲ. ಈಗ ಚುನಾವಣೆ ಬಂದಿದೆ, ಮತ್ತೆ ಎದ್ದು ಕುಳಿತುಕೊಂಡಿದ್ದಾರೆ. ಇವರು ಮಾಡಿದ್ದಂತೂ ಏನೂ ಇಲ್ಲ, ಹಿಂದೂ ಮುಸ್ಲಿಂ ಇದನ್ನೇ ಮಾಡಿದ್ದು. ಇವರು ಎಷ್ಟು ಸಲ ಅಧಿಕಾರ ಪಡೆದುಕೊಂಡರೂ ಅಷ್ಟು ಸಲ ಇದನ್ನೇ ಮಾಡಿದ್ದು. ಹಿಂದೂ ಮುಸ್ಲಿಂ ಮಾಡ್ತಾ ಮಾಡ್ತಾ ಮತಬೇಟೆ ಆಡುವುದರಲ್ಲಿ ಅನಂತಕುಮಾರ್ ಹೆಗಡೆ ನಿಸ್ಸೀಮರಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಆದರೆ ಅವರು ಇತ್ತೀಚೆಗೆ ಒಂದು ಹೊಸ ಬಾಂಬು ಹಾಕಿದ್ದಾರೆ, ಅದು ಭಟ್ಕಳದ ಚಿನ್ನದ ಪಳ್ಳಿಯ ಕುರಿತಂತೆ. ಸುಮಾರು 1000 ವರ್ಷಕ್ಕೆ ಅದಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸ ಹೊಂದಿರುವಂಥ ಭಟ್ಕಳದ ಚಿನ್ನದ ಪಳ್ಳಿ, ಈ ಕುರಿತಂತೆ ವಿವಾದದ ಹೇಳಿಕೆ ನೀಡಿದ್ದಾರೆ. ಇಲ್ಲಿನ ಜನರು ಆಕ್ರೋಶಿತಗೊಳ್ಳುತ್ತಾರೆ, ಏನೋ ದೊಡ್ಡ ಪ್ರತಿಭಟನೆ ಆಗ್ತದೆ ಹಾಗೆ ಹೀಗೆ ಅಂತೇಳಿ ಭಾವಿಸಿಕೊಂಡಿರ್ಬೋದಂಥ ಹೆಗಡೆಗೆ ಭಟ್ಕಳದ ಜನ ಅವರ ಮಾತುಗಳನ್ನು ಕಿವಿಗೆ ಹಾಕುವುದಂತೆ ಬಿಡಿ ಆ ಕಡೆ ತಿರುಗಿಯೂ ನೋಡದಿದ್ದ ಕಾರಣ ಒಂದು ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ. ಹಾಗಾಗಿ ಶಾಂತಿಪ್ರಿಯ ಭಟ್ಕಳಿಗರು ಈ ವ್ಯಕ್ತಿ ಅನಂತಕುಮಾರ್ ಬೀಸಿದಂಥ ಜಾಲದೊಳಗೆ ಸಿಕ್ಕಿಕೊಳ್ಳದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಬಹುಶಃ ಇದರಿಂದಾಗಿ ಅನಂತಕುಮಾರ್ ಬೀಸಿದ ದಾಳ ಎಲ್ಲೋ ಮಿಸ್ ಆಗಿದೆ ಅಂತ ಕಾಣುತ್ತೆ. ಆದರೆ ದುರದೃಷ್ಟ ಎಂದರೆ ಜಿಲ್ಲೆಯಲ್ಲಿ ಭಟ್ಕಳ, ಸಿರ್ಸಿ, ಕಾರವಾರ, ಹಳಿಯಾಳ ಈ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದರೂ ಒಬ್ಬರೂ ಕೂಡ ಈ ಅನಂತನ ಅವಾಂತರಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ತಮ್ಮ ಸುಪ್ರೀಂ ನಾಯಕನ ಬಗ್ಗೆ ಅಪಮಾನಕರ ಹೇಳಿಕೆ ನೀಡಿದರೂ ಖಂಡಿಸುವ ಒಂದು ಲೈನ್ ಕೂಡ ಪತ್ರಿಕೆಗಳಲ್ಲಿ ಬಂದಿಲ್ಲ. ಹಳಿಯಾಳ ಶಾಸಕ RV ದೇಶಪಾಂಡೆ ಇವರು ತುಂಬ ಹಿರಿಯರು. ಇವರಂತೂ ಕಳೆದ 30 ವರ್ಷಗಳಿಂದ ಅನಂತಕುಮಾರ್ ಅವರ ಬಗ್ಗೆ ಕೇಳ್ತಾನೇ ಬಂದಿದ್ದಾರೆ. ಎಷ್ಟೇ ಕಠೋರ ಹೇಳಿಕೆ ಕೊಟ್ಟರು ಕೂಡ ಒಂದು ಮಾತು ಅನಂತಕುಮಾರ್ ವಿರುದ್ಧ ಇವರು ಆಡಲಿಲ್ಲ, ಒಂದು ಹೇಳಿಕೆ ಕೂಡ ಪತ್ರಿಕೆಯಲ್ಲಿ ಬಂದಿಲ್ಲ. ಸೊ ಇದೆಲ್ಲ ಏನು ಸೂಚನೆ ಕೊಡ್ತಾ ಇದೆ ಸ್ವಾಮಿ?
ಇದನ್ನು ಇದೆಲ್ಲ ಏನನ್ನು ಸೂಚಿಸ್ತದೆ ವೀಕ್ಷಕರೇ? ಇದು ನಿಮ್ಮ ಮೇಲೆ ಬಿಟ್ಟಿದ್ದೇನೆ, ನೀವೇ ಹೇಳಬೇಕು ಇದರ ಹಿಂದೆ ಯಾವ ತಂತ್ರ ಅಡಗಿದೆ. ವೀಕ್ಷಕರೇ, ಭಟ್ಕಲ್ ಒನ್ ಮೀಡಿಯಾ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.